8 ಗಂಟೆ ಹೊತ್ತು ಬಿಸಿನೀರಲ್ಲಿ ನೆನೆ ಹಾಕಿದ ಕುಚ್ಚಿಲಕ್ಕಿ, ಇದರಲ್ಲಿ 6 ಕಪ್ಪು ಕುಚ್ಚಿಲಕ್ಕಿ ಇದೆ, ಅದನ್ನು ಚೆಂದ ತೊಳ್ಕೊಳ್ಳುವ. ಕುಚ್ಚಿಲಕ್ಕಿಯನ್ನು ತಣ್ಣೀರಲ್ಲಿ ಬೇಕಾದ್ರೂ ನೆನೆ ಹಾಕ್ಬೋದು, ಆದರೆ ನಾನು ಈ ಕಡುಬು ಇದೆ ಅಲ್ಲ ಉಂಡೆ ಸ್ವಲ್ಪ ಮೆದುವಾಗಲಿ ಅಂತೇಳಿ ನಾನು ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಆಯಿತು, ಬಿಸಿನೀರಲ್ಲಿ ನೆನೆ ಹಾಕಿದರೆ ನಮಗೆ ಕಡುಬು ಸ್ವಲ್ಪ ಸ್ಮೂತ್ ಆಗ್ತದೆ. ಇವತ್ತು ಸಖತ್ ಟೇಸ್ಟ್ ಆಗಿರುವ ಒಂದು ಕಡುಬು ಮಾಡುವ ಅಂತೇಳಿ ಉಂಡೆ. ಹಾಗೆ ನಾವು ಈಗ ವಿಡಿಯೋದಲ್ಲಿ ನೋಡುವ ಯಾವ ರೀತಿಯಾಗಿ ಈ ಕಡುಬು ಬಿಸಿನೀರ ಕಡುಬು ಅಂದರೆ ಬಿಸಿನೀರಲ್ಲಿ ಅಕ್ಕಿಯನ್ನು ನೆನೆ ಹಾಕಿ ಮಾಡುವ ಕಾರಣ ಬಿಸಿನೀರ ಕಡುಬು ಅಂತ ಹೇಳೋದು. ಜಾಸ್ತಿ ಇದನ್ನು ಹೇಗೆಂದರೆ ಬಿಸಿನೀರ ಕೊಟ್ಟಿಗೆ ಅಂತ ಮಾಡ್ತೇವೆ. ಕೊಟ್ಟಿಗೆ ಅಂದರೆ ಕಡುಬು ಬಾಳೆ ಎಲೆಯಲ್ಲಿ ಮಡಚಿಡುವಂಥದ್ದು, ಆ ರೀತಿಯಾಗಿಯೂ ಮಾಡ್ತೇವೆ. ಆದರೆ ನಾನು ಈ ರೀತಿಯಾಗಿ ಉಂಡೆ ಮಾಡಿದ್ದೇನೆ, ನೋಡುವ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಂತ ಹೇಳಲ್ಲ. ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಹಾಗೆ ರುಚಿಗೆ ಬೇಕಷ್ಟು ಉಪ್ಪು. ತುಂಬ ನುಣ್ಣಾಗಿ ರುಬ್ಬೋದು ಬೇಡ, ದೋಸೆ ಹಿಟ್ಟಿನ ಅಷ್ಟು ನುಣ್ಣಾಗೆ ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿ ಇದ್ದರೆ ಅದಿತ್ತು. ನಮಗೆ ಈ ಕಡುಬು ಮಾಡಲಿಕ್ಕೆ ಸ್ವಲ್ಪ ತರಿ ತರಿ ಇದ್ದರೆ ಒಳ್ಳೆಯದು. ಹಾಗೆ ಇದಾಯಿತು, ಇದನ್ನು ಗ್ರೈಂಡರ್ ಆಫ್ ಮಾಡುವ. ರುಬ್ಬಿದ ಹಿಟ್ಟನ್ನು ತೆಗ್ದು ಪಾತ್ರೆಗೆ ಹಾಕುವ. ಸ್ವಲ್ಪ ನೀರು ಹಾಕಿ ಆ ಕಲ್ಲನ್ನು ತೊಳೆದು ಅದೇ ನೀರನ್ನು ನಾವು ಆ ಹಿಟ್ಟಿಗೆ ಸೇರಿಸುವ. ರುಬ್ಬಿದ ಹಿಟ್ಟಿಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಚಂದ ಮಿಶ್ರ ಮಾಡುವ. ತೆಂಗಿನ ತುರಿ ರುಬ್ಬುವಾಗ ಬೇಕಾದ್ರೆ ಹಾಕ್ಬೋದು, ಆದರೆ ನಾನು ರುಬ್ಬುವಾಗ ಹಾಕಲಿಲ್ಲ. ಇವಾಗ ಸ್ವಲ್ಪ ಹಾಕಿ ಈ ರೀತಿಯಾಗಿ ಮಿಶ್ರ ಮಾಡಿದರೆ ಆಯಿತು. ಒಂದು ಒಂದೂವರೆ ಕಪ್ ಆಗುವಷ್ಟು ತೆಂಗಿನ ತುರಿ ಇದ್ದರೆ ಸಾಕು. ಚಂದಕ್ಕೆ ಮಿಶ್ರ ಮಾಡಿದರೆ ಆಯಿತು. ಬಣಲೆಗೆ ಒಂದು 50 ಮಿಲಿ ಆಗುವಷ್ಟು ಕೋಕೊನಟ್ ಆಯಿಲ್ ಹಾಕಿದ್ದೇನೆ. ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕುವ. ಸಾಸಿವೆ ಒಂದು ಸ್ಪೂನು, ಹಾಗೆ ಕುಮಟೆ ಮೆಣಸು ಕಟ್ ಮಾಡಿದ ಕುಮಟೆ ಮೆಣಸು ಹಾಕೊಳ್ಳ, ಒಂದು 2-3 ಕುಮಟೆ ಮೆಣಸು ಇದೆ ಇದರಲ್ಲಿ. ನೋಡಿ ಹಾಗೆ ಒಗ್ಗರಣೆ ಸಿಡಿಯಿತು. ಕಟ್ ಮಾಡಿದ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು. ಜಾಸ್ತಿ ಖಾರ ಬೇಕು ಅಂತಾದರೆ 1-2-3 ಕಟ್ ಮಾಡಿ ಹಾಕ್ಬೋದು, ಆದರೆ ನಾನಿಲ್ಲಿ ಜಾಸ್ತಿ ಖಾರ ಮಾಡೋದಿಲ್ಲ. ಹಸಿಮೆಣಸು ಜಾಸ್ತಿ ಹಾಕಿದರೆ ಜಾಸ್ತಿ ಖಾರ ಆಗ್ತದೆ, ಅದಕ್ಕೋಸ್ಕರ ನಾನು ಒಂದು 2 ಸಣ್ಣ ಸಣ್ಣ ಹಸಿಮೆಣಸು ಕಟ್ ಮಾಡಿ ಹಾಕಿದ್ದೆ. ನೋಡಿ 1 ನಿಮಿಷ ಕಳೆಯುವಾಗ ನಾವು ಆ ರುಬ್ಬಿದ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳುವ. ಹಾಕಿ ಸ್ವಲ್ಪ ಗಟ್ಟಿಗೆ ಕಾಸಿದರೆ ಆಯಿತು. ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳುವ. ಒಂದು 2 ನಿಮಿಷ ಇದ್ದರೆ ಸಾಕಲ್ಲ, ಗಟ್ಟಿ ಆಗ್ತದೆ, ಜಾಸ್ತಿ ಟೈಮ್ ಎಂತ ಬೇಡ. 2 ನಿಮಿಷದಲ್ಲಿ ಗಟ್ಟಿ ಆಗ್ತದೆ. ಆಮೇಲೆ ತೆಗೆದು ಸ್ವಲ್ಪ ತಣದ ನಂತರ ಸಣ್ಣ ಸಣ್ಣ ಉಂಡೆ ಮಾಡಿ ಇಡ್ಲಿ ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುವಂಥದ್ದು. ನೋಡಿ ಇದಾಯಿತು, ಗಟ್ಟಿ ಆಯಿತು. ನಾವು ಇದನ್ನು ತೆಗೆದು ಇದೇ ಒಲೆಯಲ್ಲಿ ನಾವು ಇಡ್ಲಿ ಪಾತ್ರೆಯನ್ನು ಇಡುವ. ಇಡ್ಲಿ ಪಾತ್ರೆಗೆ ನೀರೆಲ್ಲ ಹಾಕಿದ್ದೇನೆ, ಹಾಗೆ ಅದಕ್ಕೆ ಒಂದು ಇಡ್ಲಿ ಪಾತ್ರೆಯ ಒಳಗೆ ಒಂದು ಸಣ್ಣ ತಟ್ಟೆ ಇದೆ ಇಡ್ಲಿಕ್ಕೆ, ಅದನ್ನು ಇಡುವ. ಇದು ಇಡ್ಲಿ ಪಾತ್ರೆ ಬಿಸಿಯಾಗುವಷ್ಟೊತ್ತಿಗೆ ನಮಗೆ ಆ ಹಿಟ್ಟನ್ನು ಉಂಡೆ ಮಾಡಿ ಆಗ್ತದೆ. ಇದಕ್ಕೆ ಒಂದು 2 ಸಣ್ಣ ಸಣ್ಣ ಬಾಳೆಲೆ ಇರಲಿ, ಹಾಗೆ ಬಿಸಿಯಾಗಲಿ. ನೋಡಿ ಇದು ಹಿಟ್ಟು ಸ್ವಲ್ಪ ತಣದಿದೆ, ನಾವು ಬೇಕಾದ ಅದಕ್ಕೆ ಉಂಡೆ ಮಾಡಿಕೊಳ್ಳುವ. ಜಾಸ್ತಿ ತುಂಬ ದೊಡ್ಡ ಉಂಡೆ ಮಾಡೋದು ಬೇಡ. ನೋಡಿ ಹೀಗೆ ಉಂಡೆ ಮಾಡಿದರೆ ಆಯಿತು, ಒಳ್ಳೆ ರೌಂಡ್ ರೌಂಡ್ ಉಂಡೆ. ಇಡ್ಲಿ ಪಾತ್ರೆ
ಬಿಸಿಯಾಗಿದೆ, ಇದನ್ನು ಬೇಯಲಿಕ್ಕಿಡುವ. ತುಂಬ ದೊಡ್ಡ ಉಂಡೆ ಮಾಡಿದರೆ ನಮಗೆ ಜಾಸ್ತಿ ಟೈಮ್ ಬೇಕು ಬೇಯಲಿಕ್ಕೆ. ನೋಡಿ ಉಂಡೆ ಮಾಡಿ ಎಲ್ಲ ಆಯಿತು. ಒಂದು 20 ನಿಮಿಷ ಚಂದ ಬೇಯಬೇಕು. ನಾವು ಮುಚ್ಚಿಡುವ 20-25 ನಿಮಿಷ ಚಂದ ಬೇಯ್ತದೆ 25 ನಿಮಿಷದಲ್ಲಿ. ಆಮೇಲೆ ತೆಗೆಯುವ. 25 ನಿಮಿಷ ಹೊತ್ತಾಯಿತು ಒಲೆ ಮೇಲೆ ಇಟ್ಟು. ಚಂದ ಬೆಂದಿರ್ತದೆ, ಹಾಗೆ ನಾವು ಸ್ಟವ್ ಕೂಡ ಆಫ್ ಮಾಡುವ. ಇದರ ಮುಚ್ಚಲನ್ನು ತೆಗೆದಿಡುವ. ಅದು ತಣಿಬೇಕು ಚಂದ. ತಣದಿಲ್ಲ ಅಂದರೆ ಅದು ಬಿಸಿ ಬಿಸಿಗೆ ಕೈಗೆಲ್ಲ ಹಿಡಿಬೋದು. ಈ ಉಂಡೆ ಉಂಟಲ್ಲ ಕಡುಬು, ಬಿಸಿ ಬಿಸಿಗೆ ಕೈಗೆ ಹಿಡಿತದೆ. ಸ್ವಲ್ಪ ತಣಿಬೇಕು, ತಣಿಲಿ ಒಂದು 10 ನಿಮಿಷ. ಕಡುಬು ಚಂದ ತಣದಿದೆ, ನಾವು ತೆಗೆಯುವ. ಚಂದ ಬೆಂದಿದೆ. ಬಿಸಿನೀರು ಕಡುಬು ಅಥವಾ ಬಿಸಿನೀರ ಉಂಡೆ, ಹಾಗೆ ಅದಕ್ಕೆ ಚಟ್ನಿ. ಹಾಗೆ ತುಪ್ಪ, ಗಟ್ಟಿ ತುಪ್ಪ. ಜಾಸ್ತಿ ಅಂತ ಗಟ್ಟಿ ಇಲ್ಲ ನೋಡಿ, ಇಷ್ಟು ಸೂಪರ್ ಆಗಿದೆ ನೋಡಿ. ಹಾಗೆ ನೀವು ಕೂಡ ಇಂಥ ಕಡುಬನ್ನು ಒಂದು ಸಲ ಟ್ರೈ ಮಾಡಿ, ಸಾಕಾದ ಟೇಸ್ಟ್ ಆಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋಣ. ನಮಸ್ಕಾರ.